ನಮಸ್ಕಾರ ವೀಕ್ಷಕರೇ ಹರಿಯರ್ ಪೈಸ್ ಕಿಚನ್ಗೆ ಸ್ವಾಗತ ಸುಸ್ವಾಗತ ಇವತ್ ನಾವು ಕರದಂಟು ಅಂಟಿನ ಉಂಡೆ ಗೋಕಾಕಿನ ಸ್ಪೆಷಲ್ ಸ್ವೀಟನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ ಅದಕ್ಕಾಗಿ ನಾನು ಸಾಮಗ್ರಿಗಳನ್ನು ಜೋಡಿಸಿಟ್ಕೊಂಡಿದ್ದೇನೆ ಗಮನಿಸಿ ನಾನು ಐವತ್ತು ಪೀಸ್ ಕರದಂಟಿಗಾಗಿ ಒಂದು ಜಿಯಷ್ಟು ಬೆಲ್ಲ ತಗೊಂಡಿದ್ದೇನೆ ಅದಕ್ಕೆ ತಕ್ಕನಾಗಿ ಎರಡು ಕೊಬ್ಬರಿಯ ಒಣ ಕೊಬ್ಬರಿಯ ತುರಿಯನ್ನು ಎರಡು ಕಪ್ಪಿನ ಮೆಷರ್ಮೆಂಟಲ್ಲಿ ಕಾಣ್ತಾ ಇದೆ ಆ ಕಪ್ಪಿನ ಮೆಷರಲ್ಲೇ ತಗೊಳ್ಳೋದಾದರೆ ಒಂದು ಕಪ್ಪು ಉತ್ತುತ್ತಿ ಸಣ್ಣಕ್ಕೆ ಹೆಚ್ಕೊಂಡಿರೋದು ಆಮೇಲೆ ಖಜ್ಜೂರ ಒಂದು ಕಪ್ಪು ಅದನ್ನು ಸಣ್ಣಕ್ಕೆ ಹೆಚ್ಕೊಂಡಿದ್ದೇವೆ ಆಮೇಲೆ ಇಲ್ಲಿ ಕಾಣ್ತಾ ಇರೋದು ಕೇರ್ ಬೀಜ ಗೇರು ಬೀಜ ಅಲ್ಲ ಕೇರ್ ಬೀಜ ವಿಶೇಷವಾದ ಒಂದು ಡ್ರೈ ಫ್ರೂಟ್ ಅಪರೂಪಕ್ಕೆ ಸಿಗುವಂಥದ್ದು ಬೆಳಗಾಂ ಹುಬ್ಳಿ ಧಾರವಾಡ ಕಡೆ ಇದು ಹೆಚ್ಚು ಇದು ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋಕ್ಕೆ ಬ್ಲಡ್ ಪ್ಯೂರಿಫೈ ಮಾಡೋಕ್ಕೆ ಭಾಳ ಒಳ್ಳೆಯದು ಮತ್ತೆ ಅರ್ಧ ಕಪ್ಪಷ್ಟು ಅಳುವೆಯನ್ನು ತಗೊಂಡಿದ್ದೇನೆ ಇದು ನೋಡಿ ವಿಶೇಷವಾದ ಒಂದು ಬೀಜ ನೀರಲ್ಲಿ ಹಾಕಿದ್ರೆ ಒಳ್ಳೆ ತಂಪಿನ ಬೀಜ ನೀರಿಗೆ ಹಾಕಿದಾಗ ಹೇಗೆ ಊದ್ಕೊಳ್ಳುತ್ತೋ ಹಾಗೇನೆ ಊದ್ಕೊಳ್ಳುತ್ತೆ ಇದು ಕರ್ದಂಟಿಗೆ ಅಗತ್ಯವಾಗಿ ಹಾಕಬೇಕಾದಂಥ ಒಂದು ಇಂಗ್ರೀಡಿಯೆಂಟ್ ಅನ್ಬೋದು ಇದರಿಂದ ನಮಗೆ ಫಾಸ್ಫರಸ್ ಮ್ಯಾಗ್ನೀಷಿಯಂ ಐರನ್ ಎಲ್ಲ ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುವಂಥದ್ದು ಅದಕ್ಕೆ ಬಾಣಂತಿಯರಿಗೆ ಮಾಡುವಾಗ ಇದು ಅಗತ್ಯ ಹಾಕಬೇಕು ಇನ್ನು ಬಾದಾಮಿ ಗೋಡಂಬಿ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೇನೆ ಪಿಸ್ತಾ ಇದ್ರೆ ಅದನ್ನು ಹಾಗೆ ಸಣ್ಣಕ್ಕೆ ಹೆಚ್ಕೋಬೇಕು ದ್ರಾಕ್ಷಿ ಒಣದ್ರಾಕ್ಷಿ ಮಾತ್ರ ನೇರವಾಗಿ ಹಾಗೆ ಕಸ ತೆಗೆದು ಬಳಸ್ಕೊಳ್ಳೋದು ಆಮೇಲೆ ಅತಿ ಮುಖ್ಯವಾದದ್ದು ಮತ್ತೊಂದು ಅಂದರೆ ಅಂಟು ಇದು ಸೇವಿಸುವ ಅಂಟು ಎಡಿಬಲ್ ಗಮ್ ಅಂತೇವೆ ಇದನ್ನು ನಾವು ತುಪ್ಪದಲ್ಲಿ ಹುರಿದು ಇದಕ್ಕೆ ಬಳಸ್ಕೊಳ್ಳುವಂಥದ್ದು ಅದನ್ನು ಒಂದು ಕಪ್ ತಗೊಂಡಿದ್ದೇನೆ ಮತ್ತೆ ಇದು ಕುಂಬಳಕಾಯಿಯ ಬೀಜ ಸುಲಿದಿಟ್ಕೊಂಡಿರೋ ಅಂಥದ್ದು ಇದಂತೂ ನಮ್ಮ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಮತ್ತು ಮ್ಯಾಗ್ನೀಷಿಯಮ್ ಐರನ್ ಎಲ್ಲ ಸಾಕಷ್ಟು ಕೊಡುತ್ತೆ ಇನ್ನು ಕಸಕಸೆ ಅಂತೂ ನಿಮಗೆ ಗೊತ್ತೇ ಇದೆ ಭಾಳಷ್ಟು ಉಪಯುಕ್ತ ಇನ್ನು ರುಚಿಗಾಗಿ ಏಲಕ್ಕಿ ಒಂದು ಹನ್ನೆರಡು ಹನ್ನೆರಡು ಪೀಸ್ ದಾಲ್ಚಿನ್ನಿ ಹಾಗೆ ಇದ್ರೆ ಜಾಯಿಕಾಯಿಯ ಹೂವು ಇನ್ನು ತುಪ್ಪ ಒಂದು ಐವತ್ತು ಎಮ್ ಎಲ್ ಅಷ್ಟು ಬೇಕಾಗುತ್ತೆ ಸರಿ ಮೊದಲಿಗೆ ಕೇರ್ ಬೀಜ ಮತ್ತು ಅಂಟನ್ನು ಸಪ್ರೇಟ್ ತಾಟುಗಳಲ್ಲಿ ಬಿಸಿಲಲ್ಲಿ ಒಂದು ಗಂಟೆ ಕಾಲ ಆದರೂ ಒಣಗ್ಸ್ಕೋಬೇಕು ಇನ್ನು ಏಲಕ್ಕಿ ಸುಲಿದು ದಾಲ್ಚಿನ್ನಿ ಮತ್ತು ಈ ಜಾಯಕಾಯಿಯ ಹೂವು ಎಲ್ಲವನ್ನು ಸಕ್ಕರೆಯೊಂದಿಗೆ ಮಿಕ್ಸಿಯಲ್ಲಿ ನಯಸ್ಸಾದ ಪುಡಿ ಮಾಡಿ ಇಟ್ಕೋಬೇಕು ನಂತರ ಬಳಕೆ ಮಾಡ್ಕೋಬೋದು ಮಿಕ್ಸಿ ಜಾರನ್ನು ಒಂದು ಲೋಟ ನೀರಿನಿಂದ ತೊಳೆದು ಆ ನೀ ತೊಳೆದ ನೀರಿನಲ್ಲೇ ಬೆಲ್ಲವನ್ನು ಕರಗಿಸಿ ಸ್ವಲ್ಪ ಕಾಯಿಸಿದ್ರೆ ಬೇಗ ಕರಗುತ್ತೆ ಸ್ವಲ್ಪ ಕಾಯಲಿಟ್ಟು ಅದು ಕರಗಿದ ತಕ್ಷಣ ಆಫ್ ಮಾಡಿರಬೇಕು ಇತ್ತ ದಪ್ಪತಳದ ಬಾಂಡಲಿಯೊಂದನ್ನು ಕಾಯಲಿಟ್ಟು ಒಂದು ಐದಾರು ಚಮಚ ತುಪ್ಪದಲ್ಲಿ ಈ ಒಣಗಿಸಿಟ್ಟಂತಹ ಅಂಟನ್ನು ಹುರ್ಕೊಳ್ಳುವ ತುಪ್ಪದಲ್ಲಿ ಈ ಅಂಟನ್ನು ಹುರಿಯೋದ್ರಿಂದ ನಮಗೆ ದೇಹಕ್ಕೆ ಬೇಕಾದಂತಹ ಎಕ್ಸ್ಟ್ರಾ ಹೀಟನ್ನು ಇದು ಒದಗಿಸ್ಕೊಡುತ್ತೆ ಚಳಿಗಾಲದಲ್ಲಿ ಬಹಳ ಸಹಾಯಕವಾಗುತ್ತೆ ಮೀಡಿಯಮ್ನಿಂದ ಹೈ ಉರಿಯಲ್ಲಿಯೇ ಇದನ್ನು ಕೈ ಬಿಡದೆ ತುಪ್ಪದಲ್ಲಿ ಫ್ರೈ ಮಾಡಿ ಒಳ್ಳೆ ಸಂಡಿಗೆಯಂತೆ ಅರಳುತ್ತಾ ಇದ್ದಂತೆ ಸಣ್ಣ ಉರಿಗೆ ಬದಲಾಯಿಸ್ಕೊಂಡು ಅದನ್ನೆಲ್ಲ ಒಂದು ಪಾತ್ರೆಯಲ್ಲಿ ಬೇರೆಯಾಗಿ ತೆಗೆದಿಟ್ಕೋಬೇಕು ಉಳಿದ ಆ ತುಪ್ಪದಲ್ಲಿಯೇ ಅಳಿವೆಯನ್ನು ನಾನೀಗ ಹುರ್ಕೊಳ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ಪಟಪಟಾಯಿಸ್ತಾ ಇದ್ದಂತೆಯೇ ನಾವು ಉಳಿದ ಒಂದೊಂದೇ ಸಾಮಗ್ರಿಗಳನ್ನು ನಾನು ಹೇಗೆ ಜೋಡಿಸಿಟ್ಟಿದ್ದೇನೆ ನೋಡಿ ಆಲ್ಮಂಡ್ಸನ್ನು ಹಾಕ್ಕೊಳ್ತಾ ಇದ್ದೇನೆ ಬಾದಾಮಿ ನಂತರ ಗೋಡಂಬಿಯ ಚೂರುಗಳು ಬೇಕಾದಲ್ಲಿ ಮಧ್ಯ ಮಧ್ಯದಲ್ಲಿ ತುಪ್ಪ ತುಪ್ಪವನ್ನು ನಾವು ಬೆರಕೆ ಮಾಡ್ಕೊಳ್ತಾ ಇರುವ ನೋಡಿ ಪಂಪ್ಕಿನ್ ಸೀಡ್ಸನ್ನು ಹಾಕ್ಕೊಂಡೆ ಕುಂಬಳಕಾಯಿ ಬೀಜ ನಂತರ ಪಪ್ಪಿ ಸೀಡ್ಸನ್ನು ಹಾಕ್ಕೊಂಡಿದ್ದೇನೆ ಎಲ್ಲ ಪಟಪಟ ಅನ್ನುವಾಗ ದ್ರಾಕ್ಷಿಯನ್ನು ಹಾಕ್ಕೊಳ್ತಾ ಇದ್ದಾನೆ ಅದು ಸಹಿತ ಫ್ರೈ ಆಗ್ತಾ ಇದೆ ಎನ್ನುವಾಗ ಉತ್ತುತ್ತಿಯ ತುಂಡುಗಳನ್ನು ಹಾಕಿದೆ ಅದೇನು ಹೆಚ್ಚು ಫ್ರೈ ಆಗಬೇಕಾಗಿಲ್ಲ ಆಮೇಲೆ ಕೊಬ್ಬರಿ ಅದೊಂದು ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ ಕಾವಲಿಯಲ್ಲಿಯೇ ಗರಿ ಗರಿ ಆಗಲಿಕ್ಕೆ ಹಾಕಿದ್ದು ಇನ್ನು ಕೊನೆಗೆ ಖರ್ಜೂರವನ್ನು ಹಾಕ್ಕೊಳ್ತಾ ಇದ್ದಾನೆ ಅದೇನು ಫ್ರೈ ಮಾಡಬೇಕಾಗಿಲ್ಲ ಆಮೇಲೆ ಈ ಫ್ಲೇವರಿಂಗ್ ಪುಡಿಯನ್ನು ಪೂರ್ಣವಾಗಿ ಹಾಕಿ ಚೆನ್ನಾಗಿ ಕಲಿಸಿ ಲಾಸ್ಟಿಗೆ ಈ ಕೇರ್ ಬೀಜವನ್ನು ಒಣಗಿಸಿಟ್ಕೊಂಡಿದ್ದನ್ನು ಹಾಕುವಂಥದ್ದು ಅದು ಫ್ರೈ ಮಾಡಬೇಕಾಗಿಲ್ಲ ಕೂಡಲೇ ಫ್ಲೇಮನ್ನು ಆಫ್ ಮಾಡಿ ಬೇರೊಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಳ್ಳೋವಂಥದ್ದು ಇದೇ ಬಾಂಡಲೆಯಲ್ಲಿ ಮತ್ತೆ ಈಗ ಬೆಲ್ಲ ಕರಗಿಸಿದ್ದನ್ನು ಗಾಳಿಸ್ಕೋಬೇಕು ಮತ್ತು ಕುದಿಸಲಿಡಬೇಕು ಅದು ಕುದಿತಾ ಇದ್ದಂತೆ ನಾವು ಟ್ರೇಗಳನ್ನು ರೆಡಿ ಮಾಡ್ಕೊಂಡಿದ್ದೇವೆ ಬಟರ್ ಪೇಪರ್ ಹಾಕಿ ರೆಡಿ ಇಟ್ಕೊಂಡಿದ್ದೇವೆ ಇನ್ನು ಇದು ಒಂದೇಳೆ ಪಾಕ ಬರುವವರೆಗೂ ಕಾಯಿಸ್ಕೋಬೇಕು ಚೆನ್ನಾಗಿ ಕುದಿಸಿ ಆದಮೇಲೆ ನೇರವಾಗಿ ನಾವು ಹುರಿದಿಟ್ಕೊಂಡಂಥ ಎಲ್ಲ ಅಂಶಗಳನ್ನು ಅಂಟನ್ನು ಸಹ ಹಾಕಿ ಚೆನ್ನಾಗಿ ಕಲಿಸಿ ಎಲ್ಲದಕ್ಕೂ ಬೆಲ್ಲದ ಅಂಶ ತಾಗುವವರೆಗೂ ಚೆನ್ನಾಗಿ ಕಲಸಿ ನಂತರ ರೆಡಿ ಮಾಡಿಟ್ಕೊಂಡಂತಹ ಟ್ರೇಯಲ್ಲಿ ಬಟರ್ ಪೇಪರ್ ಹಾಕಿಟ್ಟಿದ್ದೇನೆ ಅಂತ ಹೇಳಿದೆ ನೇರವಾಗಿ ಈಗ ಹಾಕ್ಕೊಳ್ಳುವ ಎಷ್ಟು ಹಿಡಿತದೋ ಅಷ್ಟು ಟೈಟಾಗಿ ಹಾಕಿ ಚೆನ್ನಾಗಿ ಒತ್ತಿ ಒತ್ತಿ ಅದನ್ನು ಲೆವೆಲ್ಗೊಳಿಸ್ಕೊಳ್ತಾ ಇರಬೇಕು ಅದರಲ್ಲಿಯೇ ಸೆಟ್ ಆಗುವಂತೆ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಮತ್ತೆ ನಮಗೆ ಆ ಪೀಸಸ್ ಚೆನ್ನಾಗಿ ಬರೋಲ್ಲ ಮೊದಲೇ ಸರಿ ಆಗೋದಿಲ್ಲ ಯಾಕೆ ಅಂದರೆ ಎಲ್ಲ ಡ್ರೈ ಫ್ರೂಟ್ಸಿನ ಪೀಸಸ್ ಇರುತ್ತೆ ಅದಕ್ಕೆ ಟೈಟಾಗೇ ಸೇರಿ ಬರುವಂತೆ ಅದನ್ನು ಫ್ಲ್ಯಾಟ್ ಮಾಡ್ತಾ ಹೋಗಬೇಕು ಎಷ್ಟು ಟೈಟ್ ಆಗುತ್ತೋ ಅಷ್ಟು ಹಾಕಿ ಫ್ಲ್ಯಾಟ್ ಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆಯ ನಂತರ ಅದನ್ನು ದಬ್ ಹಾಕಿ ಬೇರ್ಪಡಿಸಿ ನಂತರ ನಮಗೆ ಬೇಕಾದ ಸೈಜಿಗೆ ಅದನ್ನು ಕಟ್ ಮಾಡ್ಕೊಳ್ಳೋ ಅಂಥದ್ದು ನೋಡಿ ಇದಕ್ಕೆ ಕಟ್ ಮಾಡುವಾಗ ಸ್ವಲ್ಪ ಕಷ್ಟ ಆಗ್ತದೆ ಪೀಸಸ್ ಎಲ್ಲ ಸ್ವಲ್ಪ ಅನ್ಯವನ್ನಾಗಿ ಬರ್ಬೋದು ಉದ್ದ ಈ ಥರ ಪೀಸ್ ಮಾಡ್ಕೋಬೋದು ಇಲ್ಲ ಉಂಡೆಯಾಗಿ ಹೀಗೆ ಕಟ್ಕೋಬೋದು ಪುಡಿ ಪುಡಿ ಇರುವಂಥದ್ದನ್ನು ಇಲ್ಲ ನಮಗೆ ಬೇಕಾದ ಸಣ್ಣ ಗಾತ್ರದ ಪೀಸಸ್ ಆಗಿಯೂ ಮಾಡ್ಕೋಬೋದು ಉಂಡೆ ಕಟ್ಟಿದರೆ ಅಂಟಿನ ಉಂಡೆ ಅಂತೇವೆ ಹಾಗೆ ಕಟ್ ಮಾಡಿ ಪೀಸಸ್ ಇಟ್ಟರೆ ಕರ್ದಂಟು ಅಂತೇವೆ ಹೆಚ್ಚಿನ ಇಂಗ್ರೀಡಿಯೆಂಟ್ಸ್ ಅಯನ್ ಫಾಸ್ಫರಸ್ ಮ್ಯಾಗ್ನೀಷಿಯಂನಂತಹ ಅಮೂಲ್ಯವಾದಂತಹ ಪೋಷಕಾಂಶಗಳ ಜೊತೆಗೆ ವಿಟಮಿನ್ ಕೆ ಈ ಎಲ್ಲವನ್ನು ಹೊಂದಿರೋದ್ರಿಂದ ಈ ಬಾಣಂತಿಯರಿಗೆ ಮತ್ತು ಮೆನೋಪೋಸಲ್ ಇರುವಂತಹ ಹೆಂಗಸರಿಗೆ ಮತ್ತು ವೀಕ್ನೆಸ್ಸಲ್ಲಿ ಇರುವಂಥ ಮಕ್ಕಳಿಗೆ ಬಹಳಷ್ಟು ಒಳ್ಳೆಯ ಸ್ವೀಟ್ ಸೊ ಇಷ್ಟು ಆರೋಗ್ಯಕರವಾದಂತಹ ಸ್ವೀಟನ್ನು ನೀವು ಮಾಡುತ್ತೀರಿ ತಾನೆ ನಾನು ಮಾಡಿದಂತಹ ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ನನಗೊಂದು ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಒಂದಿಗೆ ಶೇರ್ ಮಾಡಿ ಏನಾದರೂ ಕಾಮೆಂಟ್ಸ್ ಇದ್ದರೆ ಖಂಡಿತ ಹಾಕಿ ಮತ್ತೆ ಫಸ್ಟ್ ಟೈಮ್ ನನ್ನ ಈ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಒತ್ತೋದು ಮರಿಬೇಡಿ ಈ ಸ್ವೀಟ್ನಲ್ಲಿರುವಂತಹ ಪ್ರತಿಯೊಂದು ಅಂಶದ ಹೆಲ್ತ್ ಬೆನಿಫಿಟ್ಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಅನ್ನು ತೆರೆದು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್